ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಶಾಸಕ ಎನ್ ಮಹೇಶ್ ಮಂಗಳಮುಖಿಯರ ನೆರವಿಗೆ ಧಾವಿಸಿದ್ದಾರೆ. ಕಳೆದ ಒಂದು ವಾರದಿಂದ ಸಂಕಷ್ಟದಲ್ಲಿರುವ ಕ್ಷೇತ್ರದ ಶ್ರಮಿಕ ವರ್ಗಕ್ಕೆ ಆಹಾರ ಪದಾರ್ಥಗಳುಳ್ಳ ಕಿಟ್ ಅನ್ನು ವಿತರಿಸುತ್ತಿರುವ ಚಾಮರಾಜನಗರ ಜಿಲ್ಲೆಯ ಶಾಸಕ ಎನ್ ಮಹೇಶ್ ಅಭಿಮಾನಿ ಬಳಗ ಕೊನೆಯ ದಿನವಾದ ಇಂದು ಮಂಗಳಮುಖಿಯರು ಹಾಗೂ ಬಣ್ಣದ ಕೆಲಸ ಮರಗೆಲಸ ಸೇರಿದಂತೆ ಸುಮಾರು 1.50 ಸಾವಿರ ಬಡವರಿಗೆ ಫುಡ್ ಕಿಟ್ ಅನ್ನು ವಿತರಣೆ ಮಾಡಿದ್ದಾರೆ. ಕಳೆದ ಒಂದು ವಾರದಿಂದ ನಿರಂತರವಾಗಿ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಎಲ್ಲ ಸಮುದಾಯಗಳ ಪಕ್ಷಾತೀತವಾಗಿ ಕಾರ್ಮಿಕ ವರ್ಗಕ್ಕೆ ಒಂದಷ್ಟು ಸಣ್ಣ ಪ್ರಮಾಣದ ಆಹಾರ ಧಾನ್ಯವನ್ನು ವಿತರಣೆ ಮಾಡೋ ಕೆಲಸವನ್ನು ನಮ್ಮ ಅಭಿಮಾನಿಗಳು ಬೆಂಬಲಿಗರು ಮಾಡ್ತಾಯಿದ್ರು. ಇವತ್ತು ಕೊನೆಯ ದಿನ. ಇವತ್ತು ಕೊಳ್ಳೇಗಾಲ ಟೌನಲ್ಲಿ ಮತ್ತು ಕೊಳ್ಳೇಗಾಲ ಸುತ್ತಮುತ್ತ ಇರತಕ್ಕಂಥ ಕಾರ್ಮಿಕ ವರ್ಗ, ಅದರಲ್ಲೂ ವಿಶೇಷವಾಗಿ ಮರಗೆಲಸ ಮಾಡೋರು, ಬಣ್ಣದ ಕೆಲಸ ಮಾಡೋರು, ಗಾರೆ ಕೆಲಸ ಮಾಡ್ತಕ್ಕಂಥವ್ರು, ಹೋಟೆಲಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಫುಟ್ಪಾತ್ ವ್ಯಾಪಾರಿಗಳು, ಇದೆಲ್ಲದರ ಜೊತೆಗೆ ವಿಶೇಷವಾಗಿ ಮಂಗಳಮುಖಿಯರು ಮತ್ತು ARTI ಕಾಯಿಲೆಯಿಂದ ಬಳಲ್ತಕ್ಕಂಥ ಜನ, ಇಷ್ಟು ಜನ ಹೆಚ್ಚು ಕಡಿಮೆ ಇವತ್ತು 1,500 ಜನರಿಗೆ ಆಹಾರದ ಕಿಟ್ಟನ್ನು ವಿತರಣೆ ಮಾಡಿದ್ದೀವಿ. ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ, ನನ್ನ ಆತ್ಮತೃಪ್ತಿಗೆ ಮತ್ತು ನನ್ನ ಸಾಮರ್ಥ್ಯಕ್ಕೆ ಮೀರಿದಂತಹ ಈ ಸಣ್ಣ ಪ್ರಮಾಣದ ಸಹಾಯವನ್ನು ಮಾಡಿದ್ದೀನಿ. ಖಂಡಿತವಾಗಲೂ ಇದು ಇಡೀ ಕ್ಷೇತ್ರದ ಎಲ್ಲ ಬಡವರ್ಗೂ ತಲುಪ್ಸೋಕ್ಕಾಗಿಲ್ಲ ಅಂತಕ್ಕಂಥ ಮನಸ್ಸಲ್ಲಿ ನೋವಿದೆ. ಹಾಗಾಗಿ May 3 ನಂತರ ಲಾಕ್ಡೌನ್ ಏನಾದರೂ ಮುಂದುವರೆದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಮುಂದುವರಿಯುತ್ತೆ ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕೆಂದರೆ ಕರೋನಾ ವೈರಸ್ಸನ್ನು, ಅಂದರೆ COVID-19 ವೈರಸ್ಸನ್ನು ನಮ್ಮ ಜಿಲ್ಲೆ ಒಳಗಡೆ ಬರದೇ ಇರೋ ರೀತಿ ತಡಿಬೇಕಾಗಿದೆ. ಮತ್ತು ಬೇರೆ ಬೇರೆ ಜಿಲ್ಲೆನಲ್ಲಿ ಎಲ್ಲಿ ರೆಡ್ ಝೋನು ಆರೆಂಜ್ ಝೋನ್ ಇದೆ ಅಲ್ಲಿ ಕೂಡ ಅವ್ರಿಗೆಲ್ಲ ಶುಶ್ರೂಷೆ ಮಾಡಿ 100% ನೆಗೆಟಿವ್ ಮಾಡಬೇಕಾಗಿದೆ. ಇದಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಭಾಳ ಕಟಿಬದ್ಧವಾಗಿ ಕೆಲಸ ಮಾಡ್ತಾಯಿವೆ. ಅದು ಮುಗಿಯೋವರೆಗೆ ಇನ್ನೂ 1 ತಿಂಗಳಾಗುತ್ತೋ, 2 ತಿಂಗಳಾಗುತ್ತೋ, 3 ತಿಂಗಳಾಗುತ್ತೋ ಗೊತ್ತಿಲ್ಲ. ಹಾಗಾಗಿ ನಾನು ಮತ್ತೊಮ್ಮೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೋತಾ ಇದ್ದೀನಿ, ಇನ್ನು ಉಳಿದ ದಿನಗಳಲ್ಲಿ ಲಾಕ್ಡೌನ್ ಆಗುವಾಗ ಇಲ್ಲಿರ್ತಕ್ಕಂಥ ಅಸಂಘಟಿತ ಕಾರ್ಮಿಕರು, ವಲಸೆ ಕಾರ್ಮಿಕರು, ಬೀದಿ ಬದಿ ವ್ಯಾಪಾರಿಗಳು ಮತ್ತು ಲೆಕ್ಕಕ್ಕೆ ಸಿಕ್ಕದೇ ಇರುವಂತಹ ಬಡ ಕುಟುಂಬಗಳು, ಇವರನ್ನೆಲ್ಲರನ್ನೂ ಕಾಪಾಡ್ತಕ್ಕಂಥ ಜವಾಬ್ದಾರಿಯನ್ನು ಕೇಂದ್ರ ಸರ್ಕಾರ ರಾಜ್ಯ